ನೂತನವಾಗಿ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಗಳಿಗೆ ಆಸನದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಹೊಸ ಸಾಮಾನ್ಯ ಸಭೆಯ ಸಭಾಗೃಹ ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಚುನಾಯಿತ ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಈಗ ಹೊಸ ನಿರ್ಧಾರವನ್ನ ಕೈಗೊಂಡಿದೆ. ಹೌದು, ಈ ಹಿಂದೆ 67 ಪಾಲಿಕೆ ಸದಸ್ಯರು ಸೇರಿದಂತೆ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಮಾತ್ರವೇ ಇದ್ದ ವ್ಯವಸ್ಥೆಯನ್ನ ಈಗ ಮತ್ತಷ್ಟು ವಿಸ್ತರಿಸಲು ಪಾಲಿಕೆ ಮುಂದಾಗಿದೆ. ಪ್ರಸ್ತುತವಾಗಿ 82 ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಡೈನಿಂಗ್ ಹಾಲ್ ಜೊತೆಗೆ ಸಾಮಾನ್ಯ ಸಭೆಯ ಮೊದಲಿದ್ದ ಹಾಲನ್ನ ಸೇರ್ಪಡೆಗೊಳಿಸಿ ವಿಸ್ತರಣೆ ಮಾಡಲು ಪಾಲಿಕೆ ನಿರ್ಧಾರ ಕೈಗೊಂಡಿದ್ದು ನಿರ್ಮಾಣ ಕಾರ್ಯ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಇನ್ನು 62 ಚುನಾಯಿತ ಪ್ರತಿನಿಧಿಗಳಿಗೆ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದು ಈ ಹಿಂದೆ ಇದ್ದ ಸಭಾಗೃಹಕ್ಕೆ ಹೊಸ ರೂಪವನ್ನು ನೀಡಲು ಮುಂದಾಗಿದೆ. ಅಲ್ಲದೆ ತಾತ್ಕಾಲಿಕವಾಗಿ ಸಾಂಸ್ಕೃತಿಕ ಭವನ, ಕನ್ನಡ ಭವನ ತಾತ್ಕಾಲಿಕ ಬಳಕೆಗೆ ಚರ್ಚೆ ನಡೆಸಲಾಗಿದ್ದು ವಾರ್ಡ್ ಮರು ವಿಂಗಡಣೆ ಬಳಿಕ ವಾರ್ಡ್ಗಳ ಸಂಖ್ಯೆ 67 82ಕ್ಕೆ ಹೆಚ್ಚಳವಾಗಿದ್ದರಿಂದ ಇಷ್ಟೊಂದು ಸಂಖ್ಯೆಯ ಕಾರ್ಪೊರೇಟ್ಗಳು, 4 ಶಾಸಕರು, 1 ಎಂಎಲ್ಸಿ ಸದಸ್ಯರು ಹಾಗೂ ಹಲವಾರು ಅಧಿಕಾರಿಗಳು ಮತ್ತು ಮಾಧ್ಯಮದವರು ಸೇರಿದಂತೆ 100 ಜನರಿಗೆ ಪಾಲಿಕೆಯ ಸಭಾಭವನದಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸುವುದು ಕಷ್ಟವಾಗುತ್ತದೆ. ಈ ನಿಟ್ಟಿನಲ್ಲಿ 3 ತಿಂಗಳಲ್ಲಿ ಹೊಸ ಸಭಾಗೃಹ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಸಿದ್ಧತೆ ನಡೆಸಲಾಗಿದೆ. ಒಟ್ಟಿನಲ್ಲಿ ಮೊದಲ ಹಂತದ ಸಭೆಯು ಹೊರಗಡೆ ನಡೆಸಿದರೂ ನಂತರದ ಸಭೆಯನ್ನ ಪಾಲಿಕೆಯಲ್ಲೇ ನಡೆಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚಿಂತನೆ ನಡೆಸಿದ್ದು ಶೀಘ್ರವಾಗಿ ಪೂರ್ಣಗೊಂಡು ಸಭೆಗೆ ಸಭಾಗೃಹ ಸಿದ್ಧವಾಗಬೇಕಿದೆ. ಕರ್ನಾಟಕ ಟಿವಿ ಹುಬ್ಬಳ್ಳಿ. ಈ ಮೊದಲು ನಮ್ಮಲ್ಲೇನು ಸಾಮಾನ್ಯ ಸಭೆಯ ಹಾಲ್ ಇತ್ತು, ಜಿ ಬಿ ಹಾಲ್ ಇತ್ತು, ಅದರಲ್ಲಿ 67 ಕಾರ್ಪೊರೇಟರ್ ಮಾತ್ರ ಕೂತ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಈಗ ಪ್ರಸ್ತುತ 82 ವಾರ್ಡ್ಗಳಿದ್ದು 82 ಕಾರ್ಪೊರೇಟರ್ಸ್ ಇರೋದರಿಂದ ಎಲ್ಲ ಜನ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಭಾಳ ಕಂಜೆಸ್ಟೆಡ್ ಆಗ್ತದೆ. ಹಾಗಾಗಿ ಅದರ ಪಕ್ಕದಲ್ಲಿರ್ತಕ್ಕಂಥ ಡೈನಿಂಗ್ ಹಾಲು ಮತ್ತು ಈಗಿರೋ ಜಿ ಬಿ ಹಾಲ್ ಎರಡನ್ನೂ ಮರ್ಜ್ ಮಾಡಿ ನಾವು ಹೊಸ ಜಿ ಬಿ ಹಾಲ್ ನವೀಕರಣ ಮಾಡೋದಕ್ಕೆ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿದ್ದೇವೆ. ಅದರ ನೀಲಿನಕ್ಷೆ ತಯಾರಾಗಿದೆ, ಅಂದಾಜು ಪತ್ರಿಕೆ ಕೂಡ ತಯಾರಾಗ್ತಾ ಇದೆ. ಅದರದ್ದು ಸ್ಟೆಬಿಲಿಟಿ ರಿಪೋರ್ಟ್ ಕೂಡ ತೆಗೆದುಕೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಈ ಸ್ಥಿರತೆ ಪ್ರಮಾಣಪತ್ರ ಅಂದಾಜು ಪತ್ರಿಕೆ ತಯಾರು ಮಾಡಿಕೊಂಡು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಮಾನ್ಯ ಪ್ರಾದೇಶಿಕ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳಿಂದ ಪಡೆದುಕೊಂಡು ಕೂಡಲೇ ಟೆಂಡರ್ ಪ್ರಕ್ರಿಯೆಯನ್ನು ಜರುಗಿಸಲಾಗುವುದು. ಸರ್, ಪೂರ್ವ ಫೈನಲ್ ಆಗಿ ಮುಗಿಲಿಕ್ಕೆ ಎಷ್ಟು ಅವಧಿ ತಗೋಬೋದು? ಇಲ್ಲ, ಅದು ಟೆಂಡರ್ ಈಗ ಕರಿಬೇಕಾಗ್ತದೆ. ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನಾವು ಕ್ವಿಕ್ಲಿ ತಗೊಳ್ತೀವಿ. ಇನ್ನೊಂದು ವಾರ ಅವಧಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಚಾಲನೆ ಆಗ್ತದೆ. ಅದಾದಮೇಲೆ ಮುಂದೆ ಕಾರ್ಯಾದೇಶ ನೀಡಿದ ಮೇಲೆ ಯೂಶ್ವಲಿ 6 ಮಂತ್ಸ್ ಕೊಡ್ತಾರೆ, 3 ತಿಂಗಳೊಳಗೆ ಮುಗಿಸೋದಕ್ಕೆ ನಾವು ಅವರಿಗೆ ಅವಧಿಯನ್ನು ಕೊಡ್ತೀವಿ. ಈಗಿರ್ತಕ್ಕಂಥ ಹಾಲಿನ ಒಂದು ಗೋಡೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಡೈನಿಂಗ್ ಹಾಲಿನ ಗೋಡೆ, ಅದನ್ನು ಎರಡನ್ನೂ ತೆಗೆದು 2 ಸ್ಟೀಲ್ ಗರ್ಡರ್ ಹಾಕಿ ಮರ್ಜ್ ಮಾಡಬೇಕಾಗ್ತದೆ. ವಾಲ್ ಪನ್ನೆಲಿಂಗ್ ಮಾಡಬೇಕಾಗ್ತದೆ, ಫಾಲ್ ಸೀಲಿಂಗ್ ಮಾಡಬೇಕಾಗ್ತದೆ. ಈಗಿರೋ ಎ ಸಿಗಳು ಸಾಕಾಗೋದಿಲ್ಲ, ಹೊಸದಾಗಿ ಆ ಹಾಲಿಗೆ ತಕ್ಕಂತೆ ಎ ಸಿಯನ್ನು ಅಳವಡಿಸಬೇಕಾಗ್ತದೆ. ಮೈಕ್ ಸಿಸ್ಟಮು, ಟೇಬಲ್ಲು, ಚೇರು, ಪೀಠೋಪಕರಣ ಮತ್ತು ಇವೆಲ್ಲ ವ್ಯವಸ್ಥೆಯನ್ನು ನಾವು ಅದರಲ್ಲಿ ಮಾಡಬೇಕಾಗಿದೆ. ಎಷ್ಟು ಸಿಟಿಂಗ್ ಕೆಪಾಸಿಟಿ ಇದೆ ಸರ್? 130 ಜನ ಆರಾಮ್ಸೆ, 130 ಜನ ಪ್ಲಸ್ ಅದಲ್ಲದೆ ಮಾಧ್ಯಮ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಕೂಡ ಇರ್ತದೆ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.